ಮಾರ್ಚ್ ಏಳು ಅನುದಿನದ ಪರಲೋಕ ಮನ್ನಾ ಈ ದಿನದ ದೇವರ ವಾಕ್ಯ ನಾವು ಒಬ್ಬರನ್ನೊಬ್ಬರು ಪ್ರೀತಿಸಿದರೆ ದೇವರು ನಮ್ಮಲ್ಲಿ ನೆಲೆಗೊಂಡಿದ್ದಾನೆ ಮತ್ತು ಆತನಿಂದ ಆಗುವ ಪ್ರೀತಿಯು ನಮ್ಮಲ್ಲಿ ಸಿದ್ಧಿಗೆ ಬರುತ್ತದೆ ಒಂದು ಯೋಹನ ನಾಲ್ಕು ಹನ್ನೆರಡು ನಾನು ದೇವರ ದೃಷ್ಟಿಯಲ್ಲಿ ಏನಾಗಿರುವೆನೋ ಅಥವಾ ಏನೂ ಇಲ್ಲದವನಾಗಿರುವೆನೋ ಎಂಬುದನ್ನು ನಿರ್ಧರಿಸಲು ನನ್ನಲ್ಲಿ ದೇವರ ಬಗ್ಗೆ ನನ್ನ ಸಹೋದರರ ಬಗ್ಗೆ ಆತನ ನಿಮಿತ್ತ ಲೋಕದವರು ಹಾಗೂ ನನ್ನ ವೈರಿಗಳ ಮೇಲೆ ನನಗಿರುವ ಪ್ರೀತಿಯು ನಿಗದಿಪಡಿಸುತ್ತದೆಯೇ ವಿನಃ ನನ್ನ ವಾಕ್ಚಾತುರ್ಯವಾಗಲಿ ನನ್ನಲ್ಲಿರುವ ಜ್ಞಾನ ಹಾಗೂ ನನ್ನ ಕೀರ್ತಿಯಾಗಲಿ ಅಲ್ಲ ನಮ್ಮ ಗುಣವನ್ನು ನಡವಳಿಕೆಯನ್ನು ಅಳೆಯಬೇಕಾದರೆ ಹಾಗೂ ದೇವರಿಗೆ ನಾವು ಹತ್ತಿರವಾಗಿರುವುದಾಗಲಿ ಆತನ ಅನುಮೋದನೆಗೆ ಪಾತ್ರರಾಗಿರುವುದಾಗಲಿ ತಿಳಿಯಬೇಕಾದರೆ ಪ್ರೀತಿಯನ್ನು ಮುಂದಿಟ್ಟು ಹೊರೆ ಹಚ್ಚಬೇಕು ಪವಿತ್ರಾತ್ಮನನ್ನು ಹೊಂದಿರುವ ಪ್ರತಿಯೊಬ್ಬನೂ ಮೃದು ಸ್ವಭಾವವುಳ್ಳವನಾಗಿರಬೇಕು ಪ್ರೀತಿಯನ್ನು ಬಿಟ್ಟು ಬೇರೆ ಇನ್ನಾವ ವಿಧದಲ್ಲಿಯೂ ದೇವರು ನಮ್ಮನ್ನು ಕತ್ತಲೆಯಿಂದ ತನ್ನ ಆಶ್ಚರ್ಯಕರವಾದ ಬೆಳಕಿಗೆ ಕರೆದಿರುವುದನ್ನು ನಾವು ಕೊಂಡಾಡಲು ಹಾಗೂ ನಮ್ಮ ದಿನನಿತ್ಯದ ಜೀವನದಲ್ಲಿ ವ್ಯಕ್ತಪಡಿಸಲು ಸಾಧ್ಯವಿಲ್ಲ